ರಾತ್ರಿ ಸುರಿದ ನಿರಂತರ ಮಳೆಯಿಂದಾಗಿ ಗುಬ್ಬಿ ಪಟ್ಟಣ ಅಕ್ಷರಶಃ ಜಲಾವೃತಗೊಂಡಿದೆ. ರೈಲ್ವೆ ಅಂಡರ್ಪಾಸ್ನಲ್ಲಿ ಸಿಲುಕಿದ ಕೆಎಸ್ಆರ್ಟಿಸಿ ಬಸ್ ಸುಮಾರು 45 ನಿಮಿಷಗಳ ಕಾಲ ನೀರಿನಲ್ಲಿ ಪರದಾಟ ನಡೆಸಲಾಯಿತು. ಬಸ್ನಲ್ಲಿದ್ದ ಬಹುತೇಕರು ವಿದ್ಯಾರ್ಥಿಗಳಾಗಿದ್ದರು. ಗುಬ್ಬಿ ಚೇಳೂರು ಸಂಪರ್ಕಿಸುವಂತಹ ಮುಖ್ಯ ರಸ್ತೆಯಲ್ಲಿ ಅವಘಡ ಸಂಭವಿಸಿತು. ಬಸ್ನಲ್ಲಿದ್ದ ವಿದ್ಯಾರ್ಥಿಗಳು, ನಿರ್ವಾಹಕಿ ಮತ್ತು ಪ್ರಯಾಣಿಕರನ್ನ ಹಗ್ಗದ ಸಹಾಯದಿಂದ ಬೇರೆಡೆ ಸಾಗಿಸಲಾಯಿತು. ಅಗ್ನಿಶಾಮಕ ಸಿಬ್ಬಂದಿ ಪ್ರತಿ ಬಾರಿ ಮಳೆ ಬಂದಾಗ ಇದೇ ರೀತಿ ನೀರು ತುಂಬಿಕೊಳ್ಳುತ್ತೆ. ಗುಬ್ಬಿ ಪಟ್ಟಣದಲ್ಲಿ ಎಲ್ಲಿ ನೋಡಿದ್ರೂ ನೀರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಜಲಾವೃತವಾಗಿದೆ.